ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಉದ್ಯೋಗದಲ್ಲಿ ಬಡ್ತಿ ವೇಳೆ ಮೀಸಲಾತಿ ಪರ ಕೇಂದ್ರ ಸರ್ಕಾರದ ಒಂದು ವಾದವನ್ನ ಇಡಲಾಗ್ತಾ ಇದೆ. ಬಡ್ತಿ ವೇಳೆ ಮೀಸಲಾತಿ ಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಕೇಂದ್ರ ಸರ್ಕಾರ ಕೋರ್ಟ್ ಮುಂದೆ ಇಟ್ಟಿದೆ. ಎಸ್ಸಿ ಎಸ್ಟಿಗಳಿಗೆ ಬಡ್ತಿ ವೇಳೆ ಶೇಕಡಾ 22.5% ಮೀಸಲಾತಿ ಬೇಕು, ಈ ಹಿಂದೆ ನೀವು ಕೊಟ್ಟಂತಹ ಆದೇಶವನ್ನ ಮರು ಪರಿಶೀಲನೆ ಮಾಡಿ ಅನ್ನುವಂತಹ ಒಂದು ವಾದವನ್ನ ಇಟ್ಟಿದೆ. ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠದ ಎದುರು ಮೋದಿ ಸರ್ಕಾರದ ವಾದ ಇದಾಗಿದ್ದು, ಉದ್ಯೋಗದಲ್ಲಿ ಬಡ್ತಿ ವೇಳೆ ಮೀಸಲಾತಿ ಪರ ಕೇಂದ್ರ ಸರ್ಕಾರ ವಾದವನ್ನ ಇಟ್ಟಿದೆ. ಇನ್ನೊಂದು ವಾರದೊಳಗೆ ಕೆಎಸ್ಒಯುಗೆ ಮರು ಮಾನ್ಯತೆ ಸಿಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್. ವಾರದೊಳಗೆ ಕೆಎಸ್ಒಯುಗೆ ಮರುಮಾನ್ಯತೆ ಸಿಗುತ್ತಾ? ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಮರುಮಾನ್ಯತೆ ಬಗ್ಗೆ ಯುಜಿಸಿಯಿಂದ ಆದೇಶ ಸಾಧ್ಯತೆ ಇದ್ದು, ಈಗಾಗಲೇ ಯುಜಿಸಿಗೆ ಅಗತ್ಯ ಮಾಹಿತಿಯನ್ನ ಕೆಎಸ್ಒಯು ಅಧಿಕಾರಿಗಳು ಸಲ್ಲಿಕೆಯನ್ನ ಮಾಡಿದ್ದಾರೆ. ಕೆಎಸ್ಒಯು ಮರುಮಾನ್ಯತೆ ಸಿಕ್ಕರೆ ಲಕ್ಷಾಂತರ ವಿದ್ಯಾರ್ಥಿಗಳು ನಿಟ್ಟುಸಿರನ್ನ ಬಿಡಲಿದ್ದಾರೆ, ಅವರ ಭವಿಷ್ಯ ಸುಗಮವಾಗಲಿದೆ. ಹೀಗಾಗಿ ಕೆಎಸ್ಒಯುಗೆ ಮರು ಸಾಧ್ಯತೆಗಳು, ಇಲ್ಲಿ ಮರುಮಾನ್ಯತೆ ಸಾಧ್ಯತೆಗಳು ಹೆಚ್ಚಾಗಿ ಗಮನಹರಿಸುವಂತಹ ವಿಚಾರ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಎಸ್ಯು ಅಧಿಕಾರಿಗಳು ಬಹಳಷ್ಟು ಮಾಹಿತಿಯನ್ನ ಯುಜಿಸಿಗೆ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ. ಶ್ರೀನಿವಾಸ, ಹಲವು ವಿದ್ಯಾರ್ಥಿಗಳ ಒಂದು ಕುತೂಹಲ ಈ ವಿಷಯದಲ್ಲಿ ಇದೆ, ಸೊ ಏನಾಗಬಹುದು ಅಂತ ಅನ್ಸ್ತಾ ಇದೆ? ದಿವ್ಯಾ, ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಕೆಎಸ್ಒನಲ್ಲಿತ್ತು. ಕೆಲವೊಂದು ಏನು ನಿಯಮಗಳನ್ನ ಬಿಟ್ಟು ಕೋರ್ಸ್ ಗಳನ್ನ ಮಾಡಿದಂತ ಹಿನ್ನೆಲೆಯಲ್ಲಿ ಕೆಎಸ್ಒನ ಒಂದು ಮಾನ್ಯತೆಯನ್ನ ಯುಜಿಸಿ ರದ್ದು ಮಾಡಿತ್ತು. ಒಂದು ಮೂರ್ನಾಲ್ಕು ವರ್ಷಗಳಿಂದ ಈ ರೀತಿಯಾದಂತಹ ಸಮಸ್ಯೆಗಳಿತ್ತು. ಅನೇಕ ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಎದುರಿಸ್ತಿದ್ರು. ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳು, ಸರ್ಟಿಫಿಕೇಟ್ ತೆಗೆದುಕೊಂಡಂತ ವಿದ್ಯಾರ್ಥಿಗಳು ಅನರ್ಹರಾಗಿರುವಂತ ವಿಚಾರ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ದೊಡ್ಡ ಮನವಿಗಳು ಕೂಡ ಯುಜಿಸಿಗೆ ಏನು ಹೋಗ್ಲಾಗಿತ್ತು, ಮತ್ತೆ ಮರುಮಾನ್ಯತೆ ಕೊಡಬೇಕು ಅನ್ನುವಂಥದ್ದು. ಅನೇಕ ಕಸರತ್ತುಗಳ ಬಳಿಕ ಕೇಂದ್ರ ಸರ್ಕಾರ ಮತ್ತೆ ಯುಜಿಸಿ ಇವಾಗ ಏನು ಕೆಎಸ್ಒಗೆ ಮಾನ್ಯತೆ ಕೊಡ್ಲಿಕ್ಕೆ ಒಪ್ಕೊಂಡಿದೆ. ಸ್ವತಃ ಕೇಂದ್ರ ಸಚಿವರಾದಂತಹ ಸದಾನಂದ ಗೌಡರು ಇವತ್ತು ಮಾನವ ಸಂಪನ್ಮೂಲ ಸಚಿವರಾದಂತಹ ಜಾವಡೇಕರ್ ಅವ್ರನ್ನ ಭೇಟಿಯಾಗಿ ಈ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ರು. ಸೊ ಅವರು ಕೂಡ ಈ ಒಂದು ಮಾನ್ಯತೆಯನ್ನು ಕೊಡ್ಲಿಕ್ಕೆ, ಕೆಎಸ್ಒಗೆ ಮಾನ್ಯತೆ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಆಗಸ್ಟ್ 10 ಒಳಗಡೆ ಮಾನ್ಯತೆ ಕೊಡುವಂತಹ ಎಲ್ಲಾ ಪ್ರೋಸೆಸ್ಗಳು ಆಗ್ತವೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಸೊ ಹಾಗಾಗಿ ಸಾವಿರಾರು ಮಕ್ಕಳ ಭವಿಷ್ಯ ಏನು ಆತಂಕಕ್ಕೆ ಇತ್ತು, ಈಗ ಏನು ಮಾನ್ಯತೆಯನ್ನು ನೀಡ್ತಾ ಇರೋದ್ರಿಂದ ಅವರೆಲ್ಲರೂ ಕೂಡ ರಿಲೀಫ್ ಆಗಿದ್ದಾರೆ ಅಂತ ಹೇಳ್ಬೋದು. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. We'll be right back.